ಹಲೋ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಅಣ್ಣಗಿರಿ ಸರ್. ಈಗಾಗಲೇ ಅಲ್ಲಾಹು ಕಿಲ್ಸ್ಗೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೆಗಳು, ಎರಡು ಅಂಕದ ಪ್ರಶ್ನೆಗಳನ್ನು ನಾನು ನಿಮ್ಗೆ ವಿಶ್ಲೇಷಣೆ ಮಾಡಿದ್ದೆ. ಹೀಗೆ ಅಲ್ಲಾಹು ಕಿಲ್ಸಿ ಮೇಲೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಕ್ಕಂಥ ಸಂಭವವಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಉತ್ತರವನ್ನು ಬರೀಬೇಕಂತದನ್ನ ಕೂಡ ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ಹೇಳಲಿದ್ದೆ. ಮಿತ್ರರೇ, ಅಲ್ಲಾಹುವಿನ ಕಿಲ್ಸಿ ಮೇಲೆ 5 ಅಂಕದ ಎರಡು ರೀತಿ ಪ್ರಶ್ನೆಯನ್ನು ಕೇಳಿದರೆ 10 ಅಂಕದಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ, 5 ಅಂಕದಲ್ಲಿ ಅಲ್ಲಾಹುವಿನ ಕಿಲ್ಸಿಯ ಕೇವಲ ದಂಡ ಯಾರನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಮತ್ತೊಂದು ಪ್ರಶ್ನೆ ಅಲ್ಲಾಹುವಿನ ಕಿಲ್ಸಿಯ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿವರಿಸಿ ಅಂತಕ್ಕಂಥದ್ದು, ಹಾಗೂ 10 ಅಂಕದ ಒಟ್ಟಾರೆ ಪ್ರಶ್ನೆ ಕೇಳುತ್ತಾನೆ, ಅಲ್ಲಾಹುವಿನ ಕಿಲ್ಸಿಯ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂದು. 10 ಅಂಕದ ಪ್ರಶ್ನೆ ಇದನ್ನು ಕೇಳಿದಾಗ, ನೀವು ಉತ್ತರ ಭಾರತದ ದಂಡೆ ಆದರೆ, ದಕ್ಷಿಣ ಭಾರತದ ದಂಡೆ ಆದರೆ, ಹಾಗೂ ಅವನ ಆಡಳಿತಾತ್ಮಕ ಸುಧಾರಣೆಗಳನ್ನು ಕೂಡ ಸಂಕ್ಷಿಪ್ತವಾಗಿ ವಿವರಿಸಬೇಕಾಗ್ತದೆ. ನಾನು ಈ ಒಂದು ವಿಡಿಯೋ ಕ್ಲಾಸ್ ಒಳಗಡೆ ತಮಗೆ ಅಲ್ಲಾಹುವಿನ ಕಿಲ್ಸಿಯ ಒಟ್ಟು ಸಾಧನೆಯನ್ನು ತಿಳಿಸ್ತೇನೆ, ನೀವು ಇದನ್ನು 5 ಅಂಕಕ್ಕೆ ದಕ್ಷಿಣ ಭಾರತದ ದಂಡೆ ಆದರೆ ಅಂತ ಕೇಳಿದಾಗ, ಕೇವಲ ಇದನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಉತ್ತರವನ್ನು ಬರೆಯಬೇಕು. ನಮ್ಮ ಮುಂದಿನ ತರಗತಿಯಲ್ಲಿ ಅವನ ಆಡಳಿತಾತ್ಮಕ ಸುಧಾರಣೆಗಳು ಹಾಗೂ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಮಂದಟಪಡಿಸಿ ಈ ಒಂದು 5.1 ಅಂತಂದದ್ದು ದೆಹಲಿ ಸುಲ್ತಾನರ ಅಧ್ಯಾಯವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ. ಈ ಒಂದು ಅಧ್ಯಾಯದಲ್ಲಿ ಅಲ್ಲಾಹುವಿನ ಕಿಲ್ಸಿಯ ಸಾಧನೆಗಳು ಯಾವ ರೀತಿ ಇದ್ವು, ಆತನ ಆಡಳಿತಾತ್ಮಕ ಯೋಜನೆಗಳು ಯಾವ ರೀತಿ ಇದ್ವು ಎಂಬ ಅಂಶದ ಕುರಿತು ಗಮನಿಸಿಕೊಟ್ಟಾಗ, ನಾವು ಈಗಾಗಲೇ ಗಮನಿಸ್ತಾ ಹೋಗಿದ್ವಿ, ಅಲ್ಲಾಹುವಿನ ಕಿಲ್ಸಿ 1296 ಸಾಮಾನ್ಯ ಶಕ 1296 ಸರಿಸುಮಾರು 1316 ಸುಮಾರು 20 ವರ್ಷಗಳ ಕಾಲ, 20 ವರ್ಷ 2 ದಶಕಗಳ ಕಾಲ ರಾಜ್ಯಭಾರ ಮಾಡಿದ ಅಲ್ಲಾಹುವಿನ ಕಿಲ್ಸಿ ಕೇವಲ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಅಖಂಡವಾದ ಭಾರತದ ಚರಿತ್ರೆಯಲ್ಲಿ ಅವ ಮಹಾನ್ ಸುಲ್ತಾನ, ದಕ್ಷ ಆಡಳಿತಗಾರ, ರಾಜನೀತಿ ನಿಪುಣ, ಮಹಾನ್ ಸೇನಾನಿ, ದಿಗ್ವಿಜಯ ಆಕಾಂಕ್ಷಿ. ದಕ್ಷ ಆಡಳಿತಗಾರ, ರಾಜನೀತಿ ನಿಪುಣ, ಮಹಾನ್ ಸೇನಾನಿ, ದಿಗ್ವಿಜಯ ಆಕಾಂಕ್ಷಿ ಆಗಿರ್ತಕ್ಕಂಥ ಈತ ಆಡಳಿತಾತ್ಮಕ ಯೋಜನೆಗಳಲ್ಲಿ ಕೂಡ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿದ್ದ ವಂಶದ ಕುರಿತು ನಾವು ಗಮನಿಸುತ್ತೇವೆ. ಇದರ ಪರಿಣಾಮವಾಗಿ ಈತನ ಅಧಿಕಾರದ ಅವಧಿಯಲ್ಲಿ ಕೇವಲ ಸೈನಿಕ ಸಾಧನೆಗಳು ಅಷ್ಟೇ ಅಲ್ಲ, ಆಡಳಿತಾತ್ಮಕ ನಿಲುವಾಗಿರುವುದು ಹಾಗೂ ಸ್ಮಾರಕಗಳ ನಿರ್ಮಾಣ ಕಾರ್ಯದಲ್ಲಿ ಕೂಡ ಕಲಾ ಆರಾಧಕನೂ ಸಹ ಆಗಿದ್ದ ಅನೇಕ ಮಹಾನ್ ಕಟ್ಟಡಗಳನ್ನು ನಿರ್ಮಿಸಿದ್ದ ಎಂಬ ಅಂಶದ ಕುರಿತು ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಅಲ್ಲಾಹುವಿನ ಕಿಲ್ಸಿಯ ನಾವು ನೇರವಾಗಿ ಸಾಧನೆಗಳಿಗೆ ಬಂದರೆ ಈತನ ಸೈನಿಕ ಸಾಧನೆಗಳನ್ನು ನಾವು ಎರಡು ಭಾಗವಾಗಿ ವರ್ಗೀಕರಿಸುತ್ತೇವೆ. ಅಲ್ಲಾಹುವಿನ ಕಿಲ್ಸಿ ಕೈಗೊಂಡಿರ್ತಕ್ಕಂಥ ದಂಡೆ ಯಾತ್ರೆಗಳನ್ನು ಅಥವಾ ಸೈನಿಕ ದಿಗ್ವಿಜಯಗಳನ್ನು ಎರಡು ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಉತ್ತರ ಭಾರತದ ದಂಡೆ ಯಾತ್ರೆ, ಮತ್ತೊಂದು ದಕ್ಷಿಣ ಭಾರತದ ದಂಡೆ ಯಾತ್ರೆ. ಒಂದು ಉತ್ತರ ಭಾರತದ ದಂಡಯಾತ್ರೆ ಎಂದು ಮತ್ತೊಂದು ದಕ್ಷಿಣ ಭಾರತದ ದಂಡಯಾತ್ರೆ ಎಂದು ಎರಡು ಭಾಗವಾಗಿ ವರ್ಗೀಕರಿಸ್ತೀವಿ. ಅದರಲ್ಲಿ ನಾವು ಉತ್ತರ ಭಾರತದ ದಂಡಯಾತ್ರೆ ನೋಡಿದಾಗ ಅಲ್ಲಾಹುವಿನ ಕಿಲ್ಸಿಯ ನಿಷ್ಠ ಸೇನಾನಿಗಳಾದ ನಿಷ್ಠ ಸೇನಾನಿಗಳಾಗಿರ್ತಕ್ಕಂಥ ಉಲ್ಗ್ ಖಾನ್ ಮತ್ತು ನಜರತ್ ಖಾನ್, ಉಲ್ಗ್ ಖಾನ್ ನಜರತ್ ಖಾನ್ ಇವರಿಬ್ಬರು ಉತ್ತರ ಭಾರತದ ಸೈನಿಕ ದಂಡಯಾತ್ರೆಯ ನಾಯಕತ್ವ ವಹಿಸಿಕೊಂಡಿದ್ದು ಅವರ ಅಧೀನದಲ್ಲಿ ಅವರ ನೇತೃತ್ವದಲ್ಲಿ ಖಿಲ್ಜಿ ಸಾಮ್ರಾಜ್ಯದ ಸೈನ್ಯ ಉತ್ತರ ಭಾರತದ ಅನೇಕ ಪ್ರದೇಶಗಳನ್ನು ತನ್ನ ಕೈವಶಪಡಿಸಿಕೊಳ್ಳುತ್ತೆ ಎಂಬ ಅಂಶದ ಕುರಿತು ನಾವು ಗಮನಿಸ್ತೇವೆ. ಹಾಗಾಗಿ ನಾವು ಇದರಲ್ಲಿ ಪ್ರಮುಖವಾಗಿ ಮೊದಲನೇ ದಂಡಯಾತ್ರೆ ಗಮನಿಸಿದಾಗ ಗುಜರಾತ್ ಮೇಲೆ ಆಕ್ರಮಣ, ಅಲ್ಲಾಹುವಿನ ಖಿಲ್ಜಿಯ ಸೇನಾನಿಗಳಾಗಿರ್ತಕ್ಕಂಥ ಉಲ್ಗ್ ಖಾನ್ ಮತ್ತು ನಜರತ್ ಖಾನ್ ಖಿಲ್ಜಿ ಸೈನ್ಯ ಸಮೇತವಾಗಿ 1297 ಗುಜರಾತಿನ ಮೇಲೆ ಆಕ್ರಮಣಗೈದರು ಎಂಬ ಅಂಶದ ಕುರಿತು ನಾವು ಗಮನಿಸ್ತೇವೆ. ಅದರ ಪರಿಣಾಮವಾಗಿ ಗುಜರಾತ್ನಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ರಾಜ ಕರ್ಣದೇವ ಸಂಪೂರ್ಣವಾಗಿ ಖಿಲ್ಜಿ ಸೈನ್ಯದ ಎದುರು ನಿಂತು ಹೋರಾಟ ಮಾಡತಕ್ಕಂಥ ಸಾಮರ್ಥ್ಯ ಅವನ ಬಳಿ ಇರಲಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಸೋಲನ್ನಪ್ಪಿಕೊಳ್ಳುವ ಮೂಲಕ ತನ್ನ ಮಗಳಾದ ದೇವಲ ದೇವಿಯೊಡನೆ ಇವನು ದಕ್ಷಿಣ ಭಾರತದ ದೇವಗಿರಿಗೆ ಪಲಾಯನ ಗೈದ ಎಂಬ ಅಂಶದ ಕುರಿತು ನಮ್ಗೆ ಕಂಡು ಬರುತ್ತಾ ಹೋಗುತ್ತದೆ. ಇದರ ಪರಿಣಾಮವಾಗಿ ಉಲ್ಗ್ ಖಾನ್ ನಸರತ್ ಖಾನ್ ಇಡೀ ಗುಜರಾತ್ ಅನ್ನು ಆಕ್ರಮಿಸಿ ಅಲ್ಲಿನ ಭಾರೀ ಪ್ರಮಾಣದ ಸಂಪತ್ತು ಹಾಗೂ ರಾಜ ಕರ್ಣ ದೇವನ ಮಡದಿ ಕಮಲಾ ದೇವಿಯೊಡನೆ ಗುಜರಾತಿನ ಭಾರೀ ಪ್ರಮಾಣದ ಸಂಪತ್ತು ಹಾಗೂ ಕರ್ಣದೇವನ ಮಡದಿ ಕಮಲಾ ದೇವಿಯೊಡನೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಎಂಬ ಅಂಶದ ಕುರಿತು ನಾವು ಕಾಣುತ್ತೇವೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ನಪುಂಸಕನಾಗಿರ್ತಕ್ಕಂಥ ಮಲ್ಲಿಕಾಫರ್ ನೆನಪಿರಲಿ, ನಪುಂಸಕನಾದ ಮಲ್ಲಿಕಾಫರ್ ಎಂಬ ಒಬ್ಬ ಗುಲಾಮನನ್ನು ಸುಮಾರು ಒಂದು ಸಾವಿರ ದಿನಾರ್ಗಳಿಗೆ ಅವನು ಕೊಂಡುಕೊಳ್ಳುತ್ತಾರೆ. ಹಾಗಾಗಿ ಅವನಿಗೆ ಹಜಾರ್ ದಿನಾರಿ ಎಂಬ ಬಿರುದಿನಿಂದಲೇ ಮಲ್ಲಿಕಾಫರ್ ಗುರುತಿಸಿಕೊಂಡ ಎಂಬ ಅಂಶದ ಕುರಿತು ನಮ್ಮ ಕಂಡು ಬರುತ್ತಾ ಹೋಗುತ್ತದೆ.
ಮಿತ್ರರೇ ಅಷ್ಟೇ ಅಲ್ಲ, ಆ ಕಮಲಾದೇವಿಯನ್ನ ಮತ್ತು ಭಾರಿ ಪ್ರಮಾಣದ ಸಂಪತ್ತಿನ ಜೊತೆಗೆ ಬಂದಿರತಕ್ಕಂಥ ಉಲ್ಲೂಕ್ ಖಾನ್ ನಸರ್ ಖಾನ್ ದೆಹಲಿ ತಲುಪಿದಾಗ ಕರ್ಣ ದೇವನ ಮಡದಿ ಕಮಲಾದೇವಿಯನ್ನ ಅಲ್ಲವನ್ನು ತಿಳಿಸಿ ವಿವಾಹ ನಾದಾಯ ಅಂಶದ ಕುರಿತು ನಾವಿಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ನಾವು ಸರಿಸುಮಾರು ಸಾಮಾನ್ಯ ಶಕ್ತ 13 ಸುಮಾರಿಗೆ ರಣತಂಬೂರು ಕೋಟಿಗೆ ಆಕ್ರಮಣ ಗೈದಾರ ಯಾರು? ಉಲ್ಲೂಕ್ ಖಾನ್ ನಸರತ್ ಖಾನ್. ನಸರತ್ ಅಥವಾ ನಸರತ್ ಖಾನ್ ಅಂತ ಹೇಳ್ತೀವಿ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕರುಗಳಾದ ಉಲ್ಲೂಕ್ ಖಾನ್ ಮತ್ತು ನಸರತ್ ಖಾನ್ 13 ಸುಮಾರಿಗೆ ರಣತಂಬೂರು ಕೋಟೆಗೆ ಮುತ್ತಿಗೆ ಹಾಕಿದರೆ ವಂಶದ ಕುರಿತು ನಾವು ಕಾಣ್ತೀವಿ. ರಣತಂಬೂರು ಕೋಟೆಯಲ್ಲಿ ಅಥವಾ ರಣತಂಬೂರನ್ನ ರಾಜ ಹಮ್ಮೀರ ದೇವ ಆಳ್ಕೆ ಮಾಡ್ತಿರ್ತಾನ. ರಾಜ ಹಮ್ಮೀರ ದೇವ ಅಲ್ಲಿ ಆಳ್ಕೆ ನಡೆಸುತ್ತಿದ್ದು ಅಲ್ಲಾವುದ್ದೀನ್ ಖಿಲ್ಜಿಯಷ್ಟೇ ಪ್ರಬಲನಾಗಿರ್ತಕ್ಕಂಥ ಈತ ಸರಿಸುಮಾರು 11 ಕಾಲ ತನ್ನ ಕೋಟೆಗೆ ರಕ್ಷಣೆ ಒದಗಿಸಿದ ವಂಶದ ಕುರಿತು ನಾವಿಲ್ಲಿ ನೋಡ್ತೀವಿ. ಆದರೆ 11 ಕಾಲ ರಕ್ಷಣೆ ಒದಗಿಸಿರ್ತಕ್ಕಂಥ ಹಮ್ಮೀರ ದೇವ ಉಲ್ಲೂಕ್ ಖಾನ್ ಅದು ಅಲ್ಲಾವುದ್ದೀನ್ ಖಿಲ್ಜಿಯ ಸೋದರಳಿಯನು ಸಹ ಆಗಿರ್ತಾನ. ಉಲ್ಲೂಕ್ ಖಾನ್ನ ಹತ್ತಿ ಕೈಯಲ್ಲಿ ಯಶಸ್ವಿ ಆಗ್ತಾನ ರಾಜ ಹಮ್ಮೀರ ದೇವ. ಇದರಿಂದ ಕೋಪಗೊಂಡಿರತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಸ್ವತಃ ಸೈನ್ಯದ ನಾಯಕತ್ವವನ್ನು ತಾನೇ ವಹಿಸಿಕೊಂಡು ಬಂದು 1 ರಣತಂಬೂರು ಕೋಟೆಯನ್ನು ಆಕ್ರಮಿಸಿ ರಾಣಾ ಹಮ್ಮೀರ ದೇವನ ಹತ್ಯೆಗೈಯಲ್ಲಿ ಯಶಸ್ವಿಯಾದ ವಂಶದ ಕುರಿತು ನಾವಿಲ್ಲಿ ನೋಡ್ತೀವಿ. ಅದಾದ ಮೇಲೆ ಸರಿಸುವ ಸಾಮಾನ್ಯ ಶಕ 13 ಸುಮಾರಿಗೆ ಮೇವಾರ್ ಅಥವಾ ಚಿತ್ತೂರ್ ಮೇಲೆ ದಂಡೆತ್ತಿ ಹೋತನ ಅಲ್ಲಾವುದ್ದೀನ್ ಖಿಲ್ಜಿ. ನಮಗೆ ಮಲ್ಲಿಕ್ ಮೊಹಮ್ಮದ್ ಜೈಸಿ ಬರೆದಿರ್ತಕ್ಕಂಥ ರಾಣಿ ಪದ್ಮಾವತ್ ಅಂತಕ್ಕಂಥ ಆ ಒಂದು ಕೃತಿ ನಮ್ಮ ಸಂಪೂರ್ಣವಾಗಿ ಚಿತ್ತೂರು ದಂಡಯಾತ್ರೆಯ ಚಿತ್ರಣವನ್ನು ನೀಡುತ್ತದೆ. ಆ ಕೃತಿಯಲ್ಲಿ ವಿವರಿಸುವಂತೆ ಅಲ್ಲಾವುದ್ದೀನ್ ಖಿಲ್ಜಿ ಮೇವಾರದ ರಾಜ ರಾಣಾ ರತನ್ ಸಿಂಗನ ಮಡದಿ ರಾಣಿ ಪದ್ಮಿನಿಯನ್ನ ವಿವಾಹವಾಗತಕ್ಕಂಥ ಉದ್ದೇಶಕ್ಕೋಸ್ಕರ ಈ ಒಂದು ದಂಡಯಾತ್ರೆಯಲ್ಲಿ ಭಾಗಿಯಾದ ವಂಶದ ಕುರಿತು ನಾವು ಗಮನಿಸ್ತೀವಿ. ಮೇವಾರದ ಆ ರಾಜ ರಾಣಾ ರತನ್ ಸಿಂಗನ ರಾಣಿ ಪದ್ಮಿನಿ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಆಕೆಯನ್ನು ಪಡೆಯಲೇಬೇಕೆಂಬ ಇಚ್ಛೆಯಿಂದ ಅಲ್ಲಿ ದಾಳಿ ಕೈದ ವಂಶದ ಕುರಿತು ನಾವಿಲ್ಲಿ ನೋಡ್ತೀವಿ. ಆದರೆ ದುರದೃಷ್ಟವಶಾತ್ ರಾಜ ರಾಣಾ ರತನ್ ಸಿಂಗ್ ಸಂಪೂರ್ಣವಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯಕ್ಕೆ ಸಾಟಿಯಾಗದೆ ಸೋಲನ್ನು ಒಪ್ಪಿಕೊಳ್ಳುವ ಮೂಲಕ ಆತನು ಕೂಡ ಹತನಾಗಲ್ಪಟ್ಟ ವಂಶದ ಕುರಿತು ನಾವಿಲ್ಲಿ ನೋಡ್ತೀವಿ. ತನಗೆ ಹಾಗೂ ತನ್ನ ಸಖಿಯರಿಗೆ ಬಂದೊದ್ದಿರ್ತಕ್ಕಂಥ ವಿಪತ್ತನ್ನು ಕಂಡು ಸಹಿಸದಾಗದ ಅದೇ ರಾಣಿ ಪದ್ಮಾವತಿ ತನ್ನ ಪಾವಿತ್ರತೆಯನ್ನು ಕಾಪಾಡಿಕೊಳ್ಬೇಕೆಂಬ ಇಚ್ಛೆಯಿಂದ ಜೋಹಾರ್ ಪದ್ಧತಿಯಂತೆ ಚಿತೆಯಲ್ಲಿ ಹಾರಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ದ ವಂಶದ ಕುರಿತು ನಾವಿಲ್ಲಿ ನೋಡ್ತೀವಿ. ಅದಾದ ಮೇಲೆ ಆತ ಅನೇಕ ಪ್ರಮುಖ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗ್ತಾನ. ಅದರಲ್ಲಿ ಪ್ರಮುಖವಾಗಿ ಮಾಳ್ವ, ಉಜ್ಜಯಿನಿ, ಧಾರ್, ಮಂಡು ಅಲ್ಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದ ಅನೇಕ ಪ್ರಮುಖ ರಾಜ್ಯ ಮನೆತನಗಳನ್ನು ವಶಪಡಿಸಿಕೊಂಡ ನಂತರ ಸಣ್ಣ ಪುಟ್ಟ ರಾಜ್ಯ ಮೇಲೆ ದಾಳಿಗೈತಾನ. ಅದರಲ್ಲಿ ಪ್ರಮುಖವಾಗಿ ಮಾಳ್ವ ಆಗಿರ್ಬೋದು, ಉಜ್ಜಯಿನಿ ಆಗಿರ್ಬೋದು, ಮಾಳ್ವ, ಉಜ್ಜಯಿನಿ, ಧಾರ್, ಮಂಡು, ಜೋಲಾರ್ ಜೋಲಾರ್ ಆಗಿರಲಿ ಮೊದಲಾದ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ದಾಳಿ ಮಾಡಿದು ತನ್ನ ಪ್ರಭುತ್ವವನ್ನು ಉತ್ತರ ಭಾರತದಲ್ಲಿ ನೆಲೆಗೊಳಿಸಿದ ವಂಶದ ಕುರಿತು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಆತನ ಆಡಳಿತಾತ್ಮಕ ಯೋಜನೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಈ ಮಂಗೋಲರ ದಾಳಿಗಳನ್ನು ತಡೆಗಟ್ಟಲಿಕ್ಕೆ ಕ್ರಮ ಕೈಗೊಳ್ತಾನ. ಮಂಗೋಲರು ಅಥವಾ ನವ ಮುಸ್ಲಿಮರು ಯಾವ ಕಾರಣಕ್ಕೋಸ್ಕರ ಮಂಗೋಲರಾಗಿರ್ತಕ್ಕಂಥವ್ರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಂಥವ್ರನ್ನ ನವ ಮುಸ್ಲಿಮರು ಕರೀತಾರ. ಈ ನವ ಮುಸ್ಲಿಮರು ಅಲ್ಲಾವುದ್ದೀನ್ ಖಿಲ್ಜಿಯ ವಿರುದ್ಧವಾಗಿ ಒಂದು ಕತ್ತಿ ಮಸಿತಕ್ಕಂಥ ಪರಿಕಲ್ಪನೆಯಲ್ಲಿ ಇದ್ರು. ಹಾಗಾಗಿ ಅವ್ರನ್ನ ಹತೋಟಿಗೆ ತರ್ತಕ್ಕಂಥ ಉದ್ದೇಶಕ್ಕೋಸ್ಕರ ಅನೇಕ ಕ್ರಮಗಳನ್ನು ಕೈಗೊಂಡ ವಂಶದ ಕುರಿತು ನಾವು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಅನೇಕ ಕೋಟೆಗಳನ್ನು ನಿರ್ಮಾಣ ಮಾಡ್ತಾನ, ರಸ್ತೆಗಳನ್ನು ನಿರ್ಮಾಣ ಮಾಡ್ತಾನ, ಕೋಟೆ ಮತ್ತು ರಸ್ತೆಗಳನ್ನು ನಿರ್ಮಾಣಗೊಳಿಸಿದ. ಸರಿಸುಮಾರು 30,000 ಹೆಚ್ಚು ನವ ಮುಸ್ಲಿಮರನ್ನ ಅಥವಾ ಮಂಗೋಲರನ್ನ ನಿರ್ದಯವಾಗಿ ಹತ್ಯೆಗೈದ ವಂಶದ ಕುರಿತು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಅವರ ಮೇಲೆ ಗೂಢಚಾರ್ಯರನ್ನು ನೇಮಕ ಮಾಡಿ ಅವರ ಚಟುವಟಿಕೆಗಳನ್ನು ಅವರ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನು ಪರಿಚಯಿಸತಕ್ಕಂಥ ಪರಿಪಾಠ ಅಲ್ಲವನ್ನು ತಿಳಿಸಿ ಆರಂಭಿಸುವ ಮೂಲಕ ಸಂಪೂರ್ಣವಾಗಿ ಮಂಗೋಲರನ್ನ ಅವರ ದಾಳಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕ್ರಮ ಕೈಗೊಂಡ ವಂಶದ ಕುರಿತು ನಾವು ಗಮನಿಸ್ತೀವಿ. ತರುವಾಯ ಆತನ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಗಮನ ಹರಿಸಿದಾಗ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಅನೇಕ ರಾಜ್ಯ ಮನೆತನಗಳನ್ನು ಸದೆ ಬಡಿದು ಅಪಾರವಾಗಿರ್ತಕ್ಕಂಥ ದಕ್ಷಿಣ ಭಾರತದ ಆ ಸಾಮ್ರಾಜ್ಯ ಅಪಾರವಾಗಿರ್ತಕ್ಕಂಥ ಅಲ್ಲಿನ ಸಂಪತ್ತನ್ನು ತನ್ನ ಕೈಯಲ್ಲಿ ಕೇಂದ್ರೀಕರಿಸಿಕೊಳ್ಳುವಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಯಶಸ್ವಿಯಾದ ವಂಶದ ಕುರಿತು ನಾವು ಗಮನಿಸ್ತೀವಿ.
ಆತನ ದಕ್ಷಿಣ ಭಾರತದ ದಂಡ ಯಾತ್ರೆ ನಾಯಕತ್ವವನ್ನ ಮಲ್ಲಿಕಾಫರ್ ವಹಿಸಿಕೊಳ್ತಾನ ಒಂದಂಕದ ಪ್ರಶ್ನೆ ಕೇಳ್ತಾರ. ಮಲ್ಲಿಕಾಫರ್ ಅಲ್ಲಾವುದ್ದೀನ್ ಖಿಲ್ಜಿಯ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡ ಯಾತ್ರೆ ನಾಯಕತ್ವವನ್ನು ವಹಿಸಿಕೊಂಡಿದ್ದ. ಈತ ದಕ್ಷಿಣ ಭಾರತದಲ್ಲಿ ಅತ್ಯಂತ ಅಜೇಯನಾಗಿ ವಿಜಯ ಪತಾಕೆಯನ್ನ ಆರಿಸಿ ಖಿಲ್ಜಿ ಸಾಮ್ರಾಜ್ಯದ ಬೇರುಗಳನ್ನ ದಕ್ಷಿಣ ಭಾರತದಲ್ಲಿ ಬೀರುವಲ್ಲಿ ಯಶಸ್ವಿಯಾದ ಅಂಶದ ಕುರಿತು ನಾವು ಗಮನಿಸ್ತೀವಿ. ಆ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ನಾವು ಮೊದಲಿಗೆ ಸಾಮಾನ್ಯ ಶಕ 13-7 ಸುಮಾರಿಗೆ ದೇವಗಿರಿ ಮೇಲೆ ದಾಳಿ ಬೀಳ್ತಾನ. ಯಾವ ಕಾರಣಕ್ಕೋಸ್ಕರ ದೇವಗಿರಿ ಮೇಲೆ ದಾಳಿ ಬೀಳಾ? ದೇವಗಿರಿಯನ್ನ ಅಲ್ಲಿನ ಯಾದವ ಅರಸ ರಾಮಚಂದ್ರ ದೇವ ಆಳ್ವಿಕೆ ಮಾಡ್ತಿರ್ತಾನ. ದೇವಗಿರಿಯಲ್ಲಿ ಯಾದವ ಅರಸ ರಾಮಚಂದ್ರ ದೇವ ಆಳ್ವಿಕೆ ಮಾಡುತ್ತಿದ್ದು ಇಲ್ಲಿ ಗುಜರಾತಿನ ಆಕ್ರಮಣ ಮಾಡಿದ ಸಂದರ್ಭ ರಾಜ ಕರ್ಣದೇವ ತನ್ನ ಮಗಳು ದೇವನ ದೇವಿಯೊಡನೆ ಇಲ್ಲಿಯೂ ಪಲಾಯನ ಇದೆ ದೇವಗಿರಿಗೆ. ಅಲ್ಲಿ ಪಲಾಯನಗೈದು ಯಾದವ ಅರಸ ರಾಮಚಂದ್ರ ದೇವನ ಆಶ್ರಯ ಪಡೆದುಕೊಂಡಿರ್ತಾನೆ. ಯಾರು? ರಾಮಚಂದ್ರ ದೇವ. ಹಾಗಾಗಿ ಅಷ್ಟೇ ಅದೊಂದೇ ಕಾರಣ ಅಲ್ಲ, ಸತತ ಮೂರು ವರ್ಷಗಳ ಕಾಲ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿರ್ತಾನ. ಆ ಕರ್ಣ ದೇವನಿಗೆ ಆಶ್ರಯ ಪಟ್ಟಿದ್ದು ಒಂದು ಕಾರಣ, ಕಪ್ಪ ಕಾಣಿಕೆಯನ್ನು ಸ್ಥಗಿತಗೊಳಿಸಿದ್ದು ಎರಡು ಕಾರಣ. ಇವು ಎರಡೂ ಕಾರಣ ಇಟ್ಟುಕೊಂಡು ಮಲ್ಲಿಕಾಫರ ನಾಯಕತ್ವದಲ್ಲಿ ಖಿಲ್ಜಿ ಸೈನ್ಯ ದೇವಗಿರಿ ಮೇಲೆ ದಾಳಿ ಬೀಳಿಕೆ ಅಂಶದ ಕುರಿತು ಅಲ್ಲಿ ಕಾಣ್ತೀವಿ. ಮಲ್ಲಿಕಾಫರ ನಾಯಕತ್ವದಲ್ಲಿ ದಾಳಿಗೈದಿರ್ತಕ್ಕಂಥ ಖಿಲ್ಜಿ ಸೈನ್ಯವನ್ನು ಎದುರಿಸಲಾಗದೆ ರಾಮಚಂದ್ರ ದೇವ ಸಂಪೂರ್ಣವಾಗಿ ಸ್ವರನ್ನು ಹುಟ್ಟುಕೊಳ್ತಾನ. ರಾಜ ಕರ್ಣದೇವ ಶರಣಾಗತನಾಗ್ತಾನ. ಅಪಾರ ಪ್ರಮಾಣದ ಸಂಪತ್ತನ್ನು ವಶಪಡಿಸಿಕೊಂಡು ಮತ್ತೆ ಕಪ್ಪ ಕಾಣಿಕೆಯನ್ನು ಮುಂದುವರಿಸಲು ಸೂಚಿಸ್ತಾನ. ಯಾರು? ಮಲ್ಲಿಕಾಫರ್. ಆ ಕರ್ಣದೇವನ ಮಗಳು ಕಮಲಾದೇವಿ ಮತ್ತು ಅಲ್ಲಿನ ಭಾರಿ ಪ್ರಮಾಣದ ಸಂಪತ್ತಿನ ಜೊತೆಗೆ ದೆಹಲಿಗೆ ತೆರಳತಕ್ಕಂತ ಅದೇ ಮಲ್ಲಿಕಾಫರ್ ಕಮಲಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗ ಕೇಸರ್ ಖಾನ್ ವಿವಾಹ ಆಗಲ್ಪಟ್ಟ ಎಂಬ ಅಂಶದ ಕುರಿತು ನಾವಿಲ್ಲಿ ಕಾಣ್ತೀವಿ. ಅದಾದ ಮೇಲೆ ಅದೇ ಮಲ್ಲಿಕಾಫರ್ ನಾಯಕತ್ವದಲ್ಲಿ ಖಿಲ್ಜಿ ಸೈನ್ಯ ಮುಂದುವರಿಯುತ್ತಾ ಆಂಧ್ರ ಪ್ರದೇಶದ ವಾರಂಗಲ್ ಮೇಲೆ ದಂಡಿತ್ತು ಹೋದಿ ಸಾಮಾನ್ಯ ಶಕ 1309 ಸುಮಾರಿಗೆ ಮಲ್ಲಿಕಾಫರ್ನ ನಾಯಕತ್ವದ ಖಿಲ್ಜಿ ಸೈನ್ಯ ವಾರಂಗಲ್ ಮೇಲೆ ದಾಳಿಗೈತು. ಅಲ್ಲಿಯ ಕಾಕತಿ ಅರಸ ಪ್ರತಾಪ್ ರುದ್ರ ಆಳ್ವಿಕೆ ಮಾಡ್ತಿರ್ತಾನ. ಅಷ್ಟಾಗಿ ಸಮರ್ಥನಲ್ಲದೆ ಇರತಕ್ಕಂಥ ಪ್ರತಾಪ್ ರುದ್ರ ಮಲ್ಲಿಕಾಫರ್ನ ವಿರುದ್ಧ ಹೋರಾಟ ನಡೆಸತಕ್ಕಂಥ ಮನಸ್ಸನ್ನ ಮನೋಭಾವ ಆತನಿಗೆ ಇರಲಿಲ್ಲ. ಹಾಗಾಗಿ ಅವನಿಗೆ ಶರಣಾಗತನಾಗಿ ಅಪಾರ ಪ್ರಮಾಣದ ಸಂಪತ್ತನ್ನು ವಹಿಸಿಕೊಟ್ಟ ಎಂಬ ಅಂಶದ ಕುರಿತು ನಾವು ಕಾಣ್ತೀವಿ. ವಾರಂಗಲ್ನ ಆಕ್ರಮಿಸಿಕೊಂಡಿರ್ತಕ್ಕಂಥ ಮಲ್ಲಿಕಾಫರ್ ಇಲ್ಲಿ ಪ್ರತಾಪ್ ರುದ್ರನಿಂದ 100 ಆನೆಗಳನ್ನ ಏಳು ಸಾವಿರ ಕುದುರೆಗಳನ್ನ ಅವನ ಚಿನ್ನದ ಪ್ರತಿಮೆಯನ್ನ ವಾರಂಗಲಿನ ಕಾಕತಿ ಅರಸ ಪ್ರತಾಪ ರುದ್ರನನ್ನು ಸೋಲಿಸಿ ಅವನಿಂದ ಅವನ ಚಿನ್ನದ ಪ್ರತಿಮೆ 100 ಆನೆಗಳು 7,000 ಕುದುರೆಗಳು ಅಪಾರ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಸಮೇತವಾಗಿ ದೆಹಲಿಗೆ ಹೊರಟಾಯ ಅಂಶದ ಕುರಿತು ನ ಗಮನಿಸ್ತೀವಿ. ಎಷ್ಟು ಸಂಪತ್ತು ಅಮೀರ್ ಖುಸ್ರು ಒಂದ್ ಕಡೆ ಬರೀತಾನ ಎಷ್ಟೊಂದು ಪ್ರಮಾಣದ ಸಂಪತ್ತನ್ನ ವಾರಂಗಲ್ನಿಂದ ಹೊತ್ತು ತಂದ ಮಲ್ಲಿಕಾಫರ್ ಅಂದ್ರ ಸುಮಾರು 1,000 ಒಂಟೆಗಳು. ಸರಿ, ಸುಮಾರು 1,000 ಒಂಟೆಗಳ ಮೇಲೆ ಇಲ್ಲಿನ ಭಾರಿ ಪ್ರಮಾಣದ ಸಂಪತ್ತನ್ನ ಏರ್ತನ. ಆ ಒಂಟೆಗಳು ದೆಹಲಿಯನ್ನ ನರಳಾಡುತ್ತಾ ಬಂದು ತಲುಪಿದವು ಅಂತಕ್ಕಂಥ ಮಾತನ್ನ ತಿಳಿಸ್ತಾರೆ ಯಾರು? ಅಮೀರ್ ಖುಸ್ರು. ಅಂದ್ರೆ ಎಷ್ಟು ಪ್ರಮಾಣದ ಸಂಪತ್ತು ಇಲ್ಲಿಂದ ಆತ ಹೊತ್ತು ತಂದ ವಂಶದ ಕುರಿತು ನಾವಿಲ್ಲಿ ಊಹಿಸಬಹುದು. ಅದೇ ರೀತಿಯಾಗಿ ಮುಂದುವರೆದು ಈ ದ್ವಾರ ಸಮುದ್ರದ ವಯಸ್ಸರ ಮೇಲೆ ದಾಳಿಗೈತನ ಮಲ್ಲಿಕಾಫರ್. ಸಾಮಾನ್ಯ ಶಕ 1310 ಸುಮಾರಿಗೆ ದ್ವಾರ ಸಮುದ್ರದ ವಯಸ್ಸರ ಮೇಲೆ ದಾಳಿಗೈತನ ಮಲ್ಲಿಕಾಫರ್ನ ನಾಯಕತ್ವದಲ್ಲಿ ದಾಳಿಗೈದ ಖಿಲ್ಜಿ ಸೈನ್ಯವನ್ನ ಎದುರಿಸಲಾಗದೆ ವೈಸಳ ಅರಸ ಮೂರನೇ ವೀರಬಲ್ಲಾಳ ಸಂಪೂರ್ಣವಾಗಿ ಶರಣಾಗತನಾಗಿ ಅವನಿಗೆ ಅಪಾರ ಪ್ರಮಾಣದ ಸಂಪತ್ತನ್ನ ಕೊಡುವುದರ ಮೂಲಕ ಆತನಿಗೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲು ಒಪ್ಪಿಕೊಂಡ ಎಂಬ ಅಂಶದ ಕುರಿತು ನಾವು ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಮಧುರೈ ಮೇಲೆ ದಾಳಿ ಬೀಳ್ತಾನ. ಸಾಮಾನ್ಯ ಶಕ 1311 ಸುಮಾರಿಗೆ ಮಧುರೈ ಮೇಲೆ ದಾಳಿಗೆ ಇದ್ದಾನ ಮಲ್ಲಿಕಾಫರ್. ಏನ್ ಕಾರಣ ಅಂದ್ರೆ ಮಧುರೈ ಪಾಂಡ್ಯ ಅರಸರುಗಳಾಗಿರ್ತಕ್ಕಂಥ
ಮಧುರೈನಲ್ಲಿ ಪಾಂಡ್ಯ ಅರಸರುಗಳಾದ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ. ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಇವರಿಬ್ಬರು ಸಹೋದರರು. ಆ ಇಬ್ಬರು ಸಹೋದರರ ನಡುವೆ ಸಿಂಹಾಸನಕ್ಕೋಸ್ಕರ ಅಂತಕಲ ಆರಂಭಗೊಂಡಿತ್ತು. ಮಧುರೈ ಪಾಂಡ್ಯ ಅರಸರುಗಳಾದ ಸುಂದರ ಪಾಂಡ್ಯ ಮತ್ತು ವೀರ ಪಾಂಡ್ಯ ಇವರಿಬ್ಬರ ನಡುವೆ ಸಿಂಹಾಸನಕ್ಕೋಸ್ಕರ ಅಂತಹ ಕಲಹ ಆರಂಭಗೊಂಡಿತ್ತು. ಅದರ ಸದುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಮಲ್ಲಿಕಾಫರ್ ಇಲ್ಲಿ ದಾಳಿಗೈದು ಅಲ್ಲಿ ದಾಳಿಗೈಯುವ ಮೂಲಕ ಸಂಪೂರ್ಣವಾಗಿ ಪಾಂಡ್ಯರ ಅನೇಕ ನಗರಗಳನ್ನ ಪಾಂಡ್ಯರ ಆ ನಗರದಾದ್ಯಂತ ಪ್ರವೇಶ ಮಾಡ್ತಾನ. ಅವರ ಆ ನಗರದ ಅನೇಕ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ನಗರಗಳನ್ನ ಹಾಗೂ ದೇವಾಲಯಗಳನ್ನ ಸೂರೆಗೊಳ್ತಾನೆ. ಯಾರು? ಮಲ್ಲಿಕಾಫರ್. ಅಷ್ಟೇ ಅಲ್ಲ, ಅವರ ದೇವಾಲಯಗಳನ್ನ ಸೂರೆಗೊಂಡು ರಾಮೇಶ್ವರದವರೆಗೆ ದಾಳಿಗೈದು ರಾಮೇಶ್ವರನ ಲೂಟಿ ಮಾಡ್ತಾನ. ಲೂಟಿ ಮಾಡಿ ಅಲ್ಲಿ ಮಸೀದಿಯೊಂದನ್ನು ನಿರ್ಮಿಸಿ ಬಂದಾಯ ವಂಶದ ಕುರಿತು ನಾವು ಕಾಣ್ತೀವಿ. ಹೀಗೆ ದಂಡಯಾತ್ರೆ ಯಶಸ್ವಿಗೊಳಿಸಿರ್ತಕ್ಕಂಥ ಆತ ಮತ್ತೆ ಮುಂದುವರೆದು ಎರಡನೇ ಬಾರಿಗೆ ದೇವಗಿರಿ ಮೇಲೆ ದಾಳಿಗೈತನ. ಎಷ್ಟು? ಸಾಮಾನ್ಯ ಶಕ 1312 ಸುಮಾರಿಗೆ. ಸಾಮಾನ್ಯ ಶಕ 1312 ಸುಮಾರಿಗೆ ಎರಡನೇ ಬಾರಿಗೆ ದೇವಗಿರಿ ಮೇಲೆ ದಾಳಿಗೈದ. ಯಾವ ಕಾರಣಕ್ಕೋಸ್ಕರ ಎರಡನೇ ಬಾರಿ ದಾಳಿಗೈದ? ಯಾಕೆ ದಾಳಿಗೈದ ಅಂದ್ರ ಇಲ್ಲಿ ದೇವಗಿರಿಯ ಯಾದವರಸ ರಾಮಚಂದ್ರ ದೇವನ ನಿಧನ ಹೊಂದಿರ್ತಾನ. ದೇವಗಿರಿಯ ಯಾದವರಸ ರಾಮಚಂದ್ರ ದೇವ ನಿಧನ ಹೊಂದಿದ್ದು ಅವನ ಉತ್ತರಾಧಿಕಾರಿಯಾಗಿ ಅವನ ಮಗ ಶಂಕರ ದೇವಾಧಿಕಾರಿ ಬಂದಿರ್ತಾನ. ಯಾರ ಮಗ? ರಾಮಚಂದ್ರ ದೇವನ ಮಗ ಶಂಕರ ದೇವ ಅಧಿಕಾರಿ ಬಂದಿರ್ತಾನ. ಶಂಕರದೇವ ನವ ಉತ್ಸಾಹದ ಯುವಕನಾಗಿದ್ದ. ಅಧಿಕಾರಕ್ಕೆ ಬಂದ ಕೂಡಲೇ ತನ್ನ ತಂದೆಯ ಸೋಲಿನ ಸೇಡು ತೀರಿಸಿಕೊಳ್ಳುವುದಾಗಿ ಶಪಥಗೈದಿದ್ದ. ಹಾಗಾಗಿ ಸುಲ್ತಾನಿಗೆ ಕೊಡಬೇಕಾಗಿರ್ತಕ್ಕಂಥ ಕಪ್ಪ ಕಾಣಿಕೆಯನ್ನ ಯಾರು? ಶಂಕರದೇವ ನಿಲ್ಲಿಸ್ತಾನ. ಹಾಗಾಗಿ ಆದ ಮೇಲೆ ದಾಳಿಗೆ ಇರತಕ್ಕಂಥ ಕೆಲ್ಜಿ ಸೈನ್ಯ 1312 ಸುಮಾರಿಗೆ ಶಂಕರ ದೇವರನ್ನ ಸದೆ ಪಡೆದು ಅವನನ್ನ ಹತ್ಯೆಗೈದು ದೇವಗಿರಿಯನ್ನ ತಮ್ಮ ರಾಜ್ಯದ ಒಂದು ಭಾಗವಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾದವೆಯ ವಂಶದ ಕುರಿತು ನಾವು ಗಮನಿಸ್ತೀವಿ. ಹೀಗೆ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಯಶಸ್ವಿ ದಂಡಯಾತ್ರೆ ಪೂರೈಸಿರ್ತಕ್ಕಂಥ ಅದೇ ಅಲ್ಲಾವುದನ್ನು ತಿಳಿಸಿ ಆತನ ಸಾಮ್ರಾಜ್ಯ ಅದು ಉತ್ತರದಲ್ಲಿ ಇಲ್ಲಿ ಲಾಹೋರ್ನಿಂದ ದಕ್ಷಿಣದಲ್ಲಿ ಮಧುರೈ, ಉತ್ತರದಲ್ಲಿ ಲಾಹೋರ್ನಿಂದ ದಕ್ಷಿಣದಲ್ಲಿ ಮಧುರೈ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಗುಜರಾತಿನವರೆಗೆ. ಉತ್ತರದಲ್ಲಿ ಲಾಹೋರ್, ದಕ್ಷಿಣದಲ್ಲಿ ಮಧುರೈ, ಪೂರ್ವದಲ್ಲಿ ಬಂಗಾಳ, ಪಶ್ಚಿಮದಲ್ಲಿ ಗುಜರಾತಿನವರೆಗೂ ಸಾಮ್ರಾಜ್ಯವನ್ನ ವಿಸ್ತರಿಸಿದ ವಂಶದ ಕುರಿತು ನಾವು ಗಮನಿಸ್ತೀವಿ. ಹೀಗೆ ಯಶಸ್ವಿ ದಂಡಯಾತ್ರೆ ಪೂರೈಸಿರ್ತಕ್ಕಂಥ ಅಲ್ಲಾವುದನ್ನು ತಿಳಿಸಿ ಅಪಾರ ಪ್ರಮಾಣದ ಸಂಪತ್ತಿನ ಒಡೆಯನಾಗ್ತಾನ. ವಿಶಾಲ ಸಾಮ್ರಾಜ್ಯದ ಅಧಿಪತಿ ಆಗಿರ್ತಕ್ಕಂಥ ಈತನಿಗೆ ಒಂದು ಮಹೋನ್ನತವಾಗಿರ್ತಕ್ಕಂಥ ಮಹದಾಸೆ ಇತ್ತು. ಏನದು? ತಾನು ಸಹ ಅಲೆಕ್ಸಾಂಡರ್ನಂತೆ ಜಗತ್ತನ್ನು ಜಯಿಸಬೇಕು, ತಾನೂ ಕೂಡ ವಿಶ್ವದ ಅಧಿಪತಿಯಾಗಬೇಕು ಅಂತಕ್ಕಂಥ ಆಸೆಯನ್ನ ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥ ಅದೇ ಅಲ್ಲಾವುದನ್ನು ತಿಳಿಸಿ ಆದರೆ ದುರಾದೃಷ್ಟವಶಾತ್ ಆತನಿಗೆ ಕೇವಲ ಭಾರತವನ್ನ ಮಾತ್ರ ಜಯಿಸಲು ಮಾತ್ರ ಸಾಧ್ಯವಾಯಿತು ಎಂಬ ಅಂಶದ ಕುರಿತು ನಾವು ಗಮನಿಸ್ತೀವಿ. ಆದರೂ ಸಹ ತಂಡನೇ ತಾನು ಎರಡನೇ ಅಲೆಕ್ಸಾಂಡರ್ ಅಂತಕ್ಕಂಥ ಬಿರುದನ್ನ ಹೊಂದಿದ ಎಂಬ ಅಂಶದ ಕುರಿತು ನಾವು ಗಮನಿಸ್ತೀವಿ. ಕೇವಲ ಮಹಾನ್ ಸೇನಾನಿ ದಿಗ್ವಿಜಯ ಆಕಾಂಕ್ಷಿ ಆಗಿದ್ದಂತೆ ಮಹಾನ್ ಆಡಳಿತಾತ್ಮಕ ಅನುಭವ ನಿಂತಿದ್ದ. ಆಡಳಿತಾತ್ಮಕವಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿರತಕ್ಕಂಥ ಈತ ಅನೇಕ ಸುಧಾರಣೆಗಳನ್ನ ತನ್ನ ಅಧಿಕಾರದ ಅವಧಿಯಲ್ಲಿ ಅನುಷ್ಠಾನಕ್ಕೆ ತಂದ ಎಂಬ ಅಂಶದ ಕುರಿತು ನಾವು ಗಮನಿಸ್ತೀವಿ. ಆತನ ಆಡಳಿತಾತ್ಮಕ ಯೋಜನೆಗಳು ಯಾವ ತೆರನಾಗಿದ್ವು, ಅದರಿಂದ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಎಂತಹ ಪ್ರಭಾವ ಬೀರಲ್ಪಡ್ತು, ಆತನ ವ್ಯಕ್ತಿತ್ವ, ಆತನ ಕೊನೆಯ ದಿನ ಅದು ಯಾವ ರೀತಿಯಾಗಿ ಇತ್ತು ಎಂಬ ಅಂಶದ ಕುರಿತು ನಾನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ದಯವಿಟ್ಟು ಆ ಕ್ಲಾಸನ್ನು ತಪ್ಪದೇ ನೋಡಿ. ನನ್ನ ವೈಯಕ್ತಿಕ ವಿಡಿಯೋನ ಗಮನಿಸಲು ಮಾನವಿಕ ಅನ್ನಿಗಿರಿ ಎಂದು ಟೈಪ್ ಮಾಡಿರಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಿಮಗೆ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಅದರ ಮೆಸೇಜನ್ನು ನೀವೆಲ್ಲರೂ ಆಲಿಸ್ಬೋದು. ಇನ್ನು ನಮ್ಮ ಕಾಲೇಜಿನ ವತಿಯಿಂದ SGSV PU ಕಾಲೇಜ್ ಅಂತ ನೀವು ಟೈಪ್ ಮಾಡಿದ್ರೆ ನಮ್ಮ ಕಾಲೇಜಿನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಾವೆಲ್ಲ ಉಪನ್ಯಾಸಕರು ಮಾಡ್ತಕ್ಕಂಥ ವಿಡಿಯೋಗಳನ್ನು ನೀವು ಅಲ್ಲಿ ಗಮನಿಸ್ಬೋದು. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದರಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತಕ್ಕಂಥದ್ದನ್ನು ಹೊಡೀರಿ. ನಾವು ನಿಮ್ಗೆ ನಾವು ಮಾಡಿರ್ತಕ್ಕಂಥ ವಿಡಿಯೋ ಅದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತಿದ್ದಂತೆ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಮೂಲಕ ನೀವೆಲ್ಲರೂ ವಿಡಿಯೋಗಳನ್ನು ಆಲಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಕ್ಲಾಸ್ಗೆ ವಿರಾಮ ನೀಡ್ತೀನಿ. ಥ್ಯಾಂಕ್ ಯು.